this is the continuation problem of the chapter deductions from gti so let's analyze this uh, problem now the eighth problem take down the eighth problem uh, Miss bhumika provides you the following details a bit big problem various items have been given here taxable income from salary 450000 and uh, there is no income from hpr instead of loss from hp is given okay na? it is nothing uh, more uh, complicated in hela. ಇನ್ಕಮ್ನ ಆ್ಯಡ್ ಮಾಡ್ತಿದ್ವಿ ಲಾಸನ್ನು ವಿಲ್ ಡಿಡಕ್ಟ್ ಇಟ್ ಪುಟ್ ಇಟ್ ಇನ್ ದಿ ಬ್ರಾಕೆಟ್ಸ್ ಆ್ಯಂಡ್ ವಿಲ್ ಶೋ ದಿಸ್ ಅಮೌಂಟ್ ಅಷ್ಟೇ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಸಿಕ್ಸ್ಟಿ ಫೈವ್ ತೌಸಂಡ್ ಟ್ಯಾಕ್ಸಬಲ್ ಎಸ್ ಟಿ ಸಿ ಜಿ ಒನ್ ಲ್ಯಾಕ್ ಫಿಫ್ಟಿ ತೌಸಂಡ್ ವಿಚ್ ಕಮ್ಸ್ ಅಂಡರ್ ಕ್ಯಾಪಿಟಲ್ ಗೇಮ್ಸ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಏಯ್ಟ್ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ಇನ್ಕ್ಲೂಡಿಂಗ್ ಕ್ಯಾಶುವಲ್ ಇನ್ಕಮ್ಸ್ ಟೂ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ಅಂದರೆ ಇದ್ರೊಳಗಡೆ ಕ್ಯಾಶುವಲ್ ಇನ್ಕಮ್ ಇದೆ ಇನ್ಕ್ಲೂಡ್ ಆಗಿದೆ ಸೊ ಆ ಇನ್ಕ್ಲೂಡ್ ಆಗಿರುವಂಥ ಕ್ಯಾಶುವಲ್ ಇನ್ಕಮ್ಸ್ನ ವಿ ಹ್ಯಾವ್ ಟು ಬೈಫಕೇಟ್ ಇಟ್ ವಿ ಹ್ಯಾವ್ ಟು ಡಿವೈಡ್ ಇಟ್ ಕ್ಯಾಶುವಲ್ ಇನ್ಕಮ್ಸ್ನ ತೆಗೆದು ಬಿಡಬೇಕಾಗುತ್ತೆ ಬಿಕಾಸ್ ರೀಸನ್ ಹೇಳಿದ್ದೀನಿ ದ ಡಿಡಕ್ಷನ್ಸ್ ಕೆನಾಟ್ ಬಿ ಅವೈಲ್ಡ್ ಫ್ರಮ್ ಕ್ಯಾಶುಯಲ್ ಇನ್ಕಮ್ಸ್ ಹಾಗಾಗಿ ನಾವು ಡಿಡಕ್ಷನ್ಸ್ ಆದಮೇಲೆ ಇದನ್ನು ಆ್ಯಡ್ ಬ್ಯಾಕ್ ಮಾಡ್ಕೊಳ್ತೀವಿ ಅಂತ ಸೊ ಈಗ ಒನ್ ಬೈ ಒನ್ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ ಸೊ ಅದನ್ನು ವಿಚ್ ವಿಲ್ ಬಿ ಕನ್ಸಿಡರ್ಡ್ ಆ್ಯಸ್ ಎ ಡಿಡಕ್ಷನ್ಸ್ ಅಂಡರ್ ಈಚ್ ಕ್ಯಾಟಗರಿ ಆಫ್ ಸೆಕ್ಷನ್ಸ್ ಸೊ ಒಂದೊಂದೇ ಐಟಮ್ಸನ್ನ ಯಾವ ಸೆಕ್ಷನ್ ಕೆಳಗಡೆ ಬರೋದು ಅನ್ನೋದನ್ನು ಐಡೆಂಟಿಫೈ ಮಾಡಬೇಕಾಗಿರೋದು ಇಲ್ಲಿ ಇಂಪಾರ್ಟೆಂಟ್ ಥಿಂಗ್ ಕಾಂಟ್ರಿಬ್ಯೂಷನ್ ಟು ಪಿ ಪಿ ಎಫ್ ಎ ಟಿ ಸಿ ಪೇಮೆಂಟ್ ಟು ಎಲ್ ಐ ಪಿ ದಟ್ ಈಸ್ ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಮ್ ಅಗೇನ್ ಎ ಟಿ ಸಿ ಎನಿ ಡೆಪಾಸಿಟ್ಸ್ ಮೇಡ್ ಇನ್ ಲೈಫ್ ಇನ್ಶೂರೆನ್ಸ್ ಯೂನ್ ಯೂನಿಟ್ ಲಿಂಕ್ಡ್ ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಮು ಸೊ ಅದನ್ನು ಕೂಡ ರಿಲೇಟೆಡ್ ಟು इंशूरेस् प्रीमियम आगे ए टी सी बे अमौट इनवेस्टेड इन एनसी अगेन ए टनीपॉजिट इन बैंक अमौंट डेपॉीटेड इन नेशनल हाउसिंग बैंक सो एनीपॉीट्स इन बैंक ए टी सी अमौंट इन इन इक्विटी लिंकडे स्कीम अगेन शेयर्स ए टी सी रीपेमेंट आफ प्रिपल अमौंटवर्ड्स हौसींग लोन एनी रीपेमेंट आफ् हौसींग लोन अगेन ए टी सी ಟ್ಯೂಷನ್ ಫೀಸ್ ಆಫ್ ತ್ರೀ ಚಿಲ್ಡ್ರನ್ ಪೇಯ್ಡ್ ಎಟ್ ದಿ ರೇಟ್ ಆಫ್ ಸೆವೆನ್ ಫಿಫ್ಟಿ ಪರ್ ಮಂತ್ ಇದೆ ಸೊ ಅಗೇನ್ ಇಟ್ ಕಮ್ಸ್ ಇಂಡರ್ ಟಿ ಸಿ ತ್ರೀ ಚಿಲ್ಡ್ರನ್ಸ್ ಇದೆ ಸೆವೆನ್ ಫಿಫ್ಟಿ ಪರ್ ಮಂತ್ ಇಂಟು ಟ್ವೆಲ್ ಮಾಡ್ಕೊಳ್ಳಿ ತ್ರೀ ಚಿಲ್ಡ್ರನ್ಸ್ಗೆ ಕೊಡಿ ಇಂಟ್ರೆಸ್ಟ್ ಪೇಡ್ ಆನ್ ಹೈಯರ್ ಎಜುಕೇಷನ್ ಲೋನ್ ಸೊ ಹೈಯರ್ ಎಜುಕೇಷನ್ ಲೋನ್ ಬಂದು ಇಂಟ್ರೆಸ್ಟ್ ಆನ್ ಎಜುಕೇಷನ್ ಲೋನ್ ಬಂದು ಏಯ್ಟಿ ಇ ಕೆಳಗಡೆ ಬರುತ್ತೆ ಮೆಡಿಕಲ್ ಇನ್ಶೂರೆನ್ಸ್ ಪ್ರೀಮಿಯಂ ಏಯ್ಟಿ ಡಿ ಎಕ್ಸ್ಪೆಂಡಿಚರ್ ಇನ್ಕರ್ ಟುವರ್ಡ್ಸ್ ಮೆಡಿಕಲ್ ಟ್ರೀಟ್ಮೆಂಟ್ ಆಫ್ ಡಿಪೆಂಡೆಂಟ್ ರಿಲೇಟಿವ್ ಡಿಪೆಂಡೆಂಟ್ ಆಗಿದ್ದರೆ ಏಯ್ಟಿ ಡಿ ಡಿ ಬರುತ್ತೆ ಅವನೇ ಸ್ವತಃ ಏನಾದರೂ ಡಿಸಬಿಲಿಟಿ ಆಗಿದ್ದರೆ ಸೊ ಅದು ಏಯ್ಟಿ ಯು ಕೆಳಗಡೆ ಬರುತ್ತೆ ಅದನ್ನು ಫಸ್ಟ್ ಅನಲೈಸ್ ಮಾಡ್ಕೋಬೇಕು ಇವ್ನ ಡಿಪೆಂಡೆಂಟ ಅಥವಾ ಓನ್ ಎಸ್ ಅಂತ ಎಕ್ಸ್ಪೆಂಡಿಚರ್ ಇನ್ಕರ್ ಟುವರ್ಡ್ಸ್ ಮೆಡಿಕಲ್ ಟ್ರೀಟ್ಮೆಂಟ್ ಆಫ್ ಡಿಪೆಂಡೆಂಟ್ ರಿಲೇಟಿವ್ ಸೊ ಹಾಗಾಗಿ ಏಯ್ಟಿ ಡಿ ಡಿ ಕೆಳಗಡೆ ಬರುತ್ತೆ ಆ್ಯಂಡ್ ದೆನ್ ಡಿಸಬಲಿಟಿ ಈಸ್ ಸೆವೆಂಟಿ ಪರ್ಸೆಂಟೇಜ್ ಅಂತ ಕೊಟ್ಟಿದ್ದಾರೆ ಸೊ ಈ ಡಿಸಬಿಲಿಟಿ ಕ್ಲೈಮ್ ಮಾಡಬೇಕಾದ್ರೆ ಡಿಡಕ್ಷನ್ಗೆ ತ್ರೀ ಟೈಪ್ಸ್ ಆಫ್ ಡಿಸಬಿಲಿಟೀಸ್ ಬರುತ್ತೆ ಲೆಸ್ ದ್ಯಾನ್ ಫಾರ್ಟಿ ಪರ್ಸೆಂಟೇಜ್ ಡಿಸಬಿಲಿಟಿ ಇದ್ದರೆ ಯಾವುದೇ ರೀತಿಯಾದ ಡಿಡಕ್ಷನ್ಸ್ ಸಿಗೋಲ್ಲ ಫಾರ್ಟಿ ಪರ್ಸೆಂಟೇಜ್ ಟು ಏಯ್ಟಿ ಪರ್ಸೆಂಟೇಜ್ ಇದ್ದರೆ ಇನ್ ಬಿಟ್ವೀನ್ ದ್ಯಾಟ್ ನಾರ್ಮಲ್ ಇದ್ದರೆ ಸೆವೆಂಟಿ ಫೈವ್ ತೌಸಂಡ್ವರೆಗೂ ನಾವು ಅಮೌಂಟನ್ನು ಕ್ಲೈಮ್ ಮಾಡ್ಕೋಬೋದು ಸಿವಿಯರ್ ಡಿಸಬಿಲಿಟಿ ಯಾವಾಗ ಹೇಳ್ತೀವಿ ಅಂತಂದರೆ ಏಯ್ಟಿ ಪರ್ಸೆಂಟ್ಗಿಂತ ಜಾಸ್ತಿ ಇದ್ದರೆ ಸಿವಿಯರ್ ಡಿಸಬಿಲಿಟಿ ಸೊ ಜಾಸ್ತಿ ಡಿಸಬ್ಲಿ ಅಷ್ಟು ನಾವು ಡಿಡಕ್ಷನ್ಸ್ ಜಾಸ್ತಿ ಕೊಡ್ಬೋದು ಒನ್ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ವರೆಗೂ ಕೊಡ್ಬೋದು ಸೊ ಸೆವೆಂಟಿ ಪರ್ಸೆಂಟ್ ಬಂದಿರೋದ್ರಿಂದ ಮೀಡಿಯಮ್ ದಟ್ ಈಸ್ ನಾರ್ಮಲ್ ಗ್ರೂಪ್ ಆಫ್ ಡಿಸಬಿಲಿಟಿ ಬರೋದ್ರಿಂದ ಓನ್ಲಿ ಸೆವೆಂಟಿ ಫೈವ್ ತೌಸಂಡ್ ಮಾತ್ರ ಕ್ಲೇಮ್ ಮಾಡ್ಬೋದು ನಾವು ಸೊ ಟ್ವೆಂಟಿ ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ಇದ್ದರೂ ಕೂಡ ಸೊ ದಟ್ ಎಕ್ಸ್ಪೆಂಡಿಚರ್ ಮೆಡಿಕಲ್ ಇನ್ಶೂರೆನ್ಸ್ ನಾವು ಕ್ಲೇಮ್ ಮಾಡಿ ಮಾಡಿದಾಗ ನಮಗೆ ಸೆವೆಂಟಿ ಫೈವ್ ತೌಸಂಡು ನಮಗೆ ಅಮೌಂಟು ರೆಕವರ್ ಆಗುತ್ತೆ ನೆಕ್ಸ್ಟ್ ಈಸ್ ಇನ್ ಎಕ್ಸ್ಪೆಂಡಿಚರ್ ಇನ್ಕರ್ ಟುವರ್ಡ್ಸ್ ಮೆಡಿಕಲ್ ಟ್ರೀಟ್ಮೆಂಟ್ ಆಫ್ ಸ್ಪೆಸಿಫೈಡ್ ಡಿಸೀಸಸ್ ಆಫ್ ಡಿಪೆಂಡೆಂಟ್ ರಿಲೇಟಿವ್ ಅಗೇನ್ ಇವನು ಇವರು ಕೂಡ ಏನು ಡಿಪೆಂಡೆಂಟ್ ರಿಲೇಟಿವ್ ಹಾಕಿದ್ದಾರೆ ವಿಚ್ ಈಸ್ ಸ್ಪೆಸಿಫೈಡ್ ಡಿಸೀಸ್ ಡಿಸಬಿಲಿಟಿ ಏ ಟಿ ಡಿ ಡಿ ಕೆಳಗಡೆ ಬರುತ್ತೆ ಸ್ಪೆಸಿಫೈಡ್ ಡಿಸೀಸ್ ಬಂದು ಏಟಿ ಡಿ ಡಿ ಬಿ ಕೆಳಗಡೆ ಬರುತ್ತೆ ಸೀನಿಯರ್ ಸಿಟಿಜನ್ ಆಗಿರೋದರಿಂದ ಸೊ ಸಿಕ್ಸ್ಟಿ ಫೈವ್ ತೌಸಂಡ್ ಅಮೌಂಟ್ ಅದೇನಿದೆ ಅದನ್ನು ತಗೊಳ್ತೀವಿ ನೆಕ್ಸ್ಟ್ ಡೊನೇಷನ್ ಟು ಪಿ ಎಮ್ ಎನ್ ಆರ್ ಎಫ್ ಟ್ವೆಂಟಿ ಫೈವ್ ತೌಸಂಡ್ ಹಂಡ್ರೆಡ್ ಪರ್ಸೆಂಟ್ ಡಿಡಕ್ಷನ್ ಸಿಗುತ್ತೆ ಸೊ ದಿಸ್ ಇಸ್ ಎ ಪ್ರಾಬ್ಲಮ್ ಇಲ್ಲೂ ಕೂಡ ಕಂಪ್ಯೂಟರ್ ಟೋಟಲ್ ಇನ್ಕಮ್ ಮಾತ್ರ ಕೇಳಿದರೆ ಟ್ಯಾಕ್ಸ್ ಲಯಬಿಲಿಟಿ ಕೇಳಿಲ್ಲ ಸೊ ಟೋಟಲ್ ಇನ್ಕಮ್ ಮಾತ್ರ ಕನ್ಸಿಡರ್ ಮಾಡೋದಿನ್ ಮಾಡೋಣ ಸೊ ಲೆಟ್ಸ್ ಬಿಗಿನ್ ಟು ಸಾಲ್ವ್ ದಿ ಪ್ರಾಬ್ಲಮ್ ಟೇಕ್ ಡೌನ್ ದಿ ಹೆಡ್ಡಿಂಗ್ ಮಿಸ್ ಭೂಮಿಕಾ ಕಂಪ್ಯೂಟೇಷನ್ ಆಫ್ ಟೋಟಲ್ ಇನ್ಕಮ್ ಸೊ ಒನ್ ಬೈ ಒನ್ ಇನ್ಕಮ್ಸನ್ನು ತಗೊಳ್ತಾ ಬರೋಣ ಇನ್ಕಮ್ ಫ್ರಮ್ ಸ್ಯಾಲರಿ ಫೋರ್ ಲ್ಯಾಕ್ ಫಿಫ್ಟಿ ತೌಸಂಡ್ ನೆಕ್ಸ್ಟು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಇಲ್ಲ ದರ್ ಇಸ್ ಅ ಲಾಸ್ ಫ್ರಮ್ ಹೌಸ್ ಪ್ರಾಪರ್ಟಿ ಏನು ಡಿಫ್ರೆನ್ಸ್ ಇಲ್ಲ ಟೇಕ್ ಇಟ್ ಇನ್ ದಿ ಬ್ರ್ಯಾಕೆಟ್ಸ್ ಆ್ಯಡ್ ಮಾಡಬೇಕಾದ್ರೆ ಇದನ್ನು ಕನ್ಸಿಡರ್ ಮಾಡ್ದೇನೆ ಡಿಡಕ್ಟ್ ಮಾಡಬೇಕು ಅಷ್ಟೇ ಟ್ಯಾಕ್ಸಿಬಲ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಸಿಕ್ಸ್ಟಿ ಫೈವ್ ತೌಸಂಡ್ ಟ್ಯಾಕ್ಸಬಲ್ ಎಸ್ ಟಿ ಸಿ ಜಿ ಸೊ ಇಲ್ಲಿ ಯಾವುದೇ ರೀತಿಯಾದ ಪರ್ಟಿಕ್ಯುಲರ್ ರಿಲೇಟೆಡ್ ಟು ಎಸ್ ಟಿ ಟಿ ನಾಟ್ ರಿಲೇಟೆಡ್ ಟು ಎಸ್ ಟಿ ಟಿ ಏನೂ ಕೊಟ್ಟಿಲ್ಲ ಸೊ ಹಾಗಾಗಿ ವಿ ಕ್ಯಾನ್ ಕನ್ಸಿಡರ್ ದಿಸ್ ಎಸ್ ಟಿ ಟಿ ಇಸ್ ನಾಟ್ ಲಯಬಲ್ ಟು ಎಸ್ ಟಿ ಟಿ ಅಂತ ನಾವು ಅಜಂಪ್ಷನ್ ಮಾಡಿಕೊಂಡು ಇಲ್ಲಿ ಅಮೌಂಟನ್ನು ತಗೊಳ್ಬಹುದು ಒನ್ ಲ್ಯಾಕ್ ಫಿಫ್ಟಿ ತೌಸಂಡ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಇಲ್ಲಿ ನಮಗೆ ಕ್ಯಾಶುವಲ್ ಇನ್ಕಮ್ಸ್ ಮಿಕ್ಸ್ ಆಗಿದೆ ಅದ್ರ ಜೊತೆಗೆ ನಮ್ಗೆ ಅದು ಬೇಡ ಏಯ್ಟ್ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ಮೈನಸ್ ಟೂ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ಈ ಟೂ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ಏನು ಅಂತಂದರೆ ಇಟ್ ಈಸ್ ನಥಿಂಗ್ ಬಟ್ ಕ್ಯಾಶುವಲ್ ಇನ್ಕಮ್ಸ್ ಇದನ್ನು ಇಲ್ಲಿ ಮರ್ಜ್ ಮಾಡೋ ಹಾಗಿಲ್ಲ ಸೊ ರಿಮೈನಿಂಗ್ ಸಿಕ್ಸ್ ಲ್ಯಾಕ್ಸ್ ಇಸ್ ದಿ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್

ఎయిటీన్ థౌజండ్ నెక్స్ట్ డిపాజిట్స్ ఇన్ యూనిట్ లింక్డ్ ఇన్షూరెన్స్ ప్లాన్ ఫిఫ్టీన్ థౌజండ్ పర్చేజ్ అమౌంట్ ఇన్వెస్టెడ్ ఇన్ ఎన్ఎస్సి ట్వెల్వ్ థౌజండ్ నెక్స్ట్ రీపేమెంట్ ఆఫ్ హౌసింగ్ లోన్ అదింత వేరే అయితే అమౌంట్ డిపాజిటెడ్ అది న్యాషనల్

ಏನು ಖರ್ಚು ಮಾಡಿದಾನೆ ಅದಕ್ಕಿಂತ ಜಾಸ್ತಿ ಅವ್ನು ಮೆಡಿಕಲ್ ಇನ್ಶೂರೆನ್ಸ್ನ ಕ್ಲೈಮ್ ಮಾಡ್ಕೋಬೋದು ಸೆವೆಂಟಿ ಪರ್ಸೆಂಟೇಜು ನಾರ್ಮಲ್ ಬರುತ್ತೆ ಸೊ ಹಾಗಾಗಿ ನಾರ್ಮಲ್ ಡಿಸಬಿಲಿಟಿ ಅಮೌಂಟ್ ಕ್ಯಾನ್ ಬಿ ಕ್ಲೇಮ್ಡ್ ಅಪ್ ಟು ರುಪೀಸ್ ಸೆವೆಂಟಿ ಫೈವ್ ತೌಸಂಡ್ ಇದು ಫಿಕ್ಸ್ಡ್ ಎಲ್ಲಿಂದ ಬಂತು ಅಂತ ನೀವು ಅನಲೈಸ್ ಅಥಿಯರಿ ನೋಡಿದಾಗ ಗೊತ್ತಾಗುತ್ತೆ ಸೊ ಇಫ್ ಇನ್ ಕೇಸ್ ದ ಡಿಪೆಂಡೆಂಟ್ ರಿಲೇಟಿವ್ ಡಿಪೆಂಡೆಂಟ್ ರಿಲೇಟಿವ್ ಆಗಿದ್ದು ನಾರ್ಮಲ್ ಡಿಸಬಿಲಿಟಿ ಇದ್ದರೆ ಅವನು ಸೆವೆಂಟಿ ಫೈವ್ ತೌಸಂಡ್ವರೆಗೂ ಕ್ಲೈಮ್ ಮಾಡ್ಬೋದು ಇಫ್ ಇನ್ ಕೇಸ್ ಸಿವಿಯರ್ ಡಿಸಬಿಲಿಟಿ ಇದ್ರೆ ಒನ್ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ವರೆಗೂ ಕ್ಲೈಮ್ ಮಾಡ್ಬೋದು ಅದಕ್ಕಿಂತ ಜಾಸ್ತಿ ಸಿಗೋದಿಲ್ಲ ನೆಕ್ಸ್ಟ್ ಬಂದು ಎಕ್ಸ್ಪೆಂಡಿಚರ್ ಟುವರ್ಡ್ಸ್ ಸ್ಪೆಸಿಫೈಡ್ ಡಿಸೀಸ್ ವಿಲ್ ಬಿಕಮ್ ಏಯ್ಟಿ ಡಿ ಬಿ ಕೆಳಗಡೆ ಬರುತ್ತೆ ಇದು ಬಂದು ಸ್ಪೆಸಿಫೈಡ್ ಡಿಸೀಸ್ ಆಫ್ ದಿ ಅಗೇನ್ ರಿಲೇಟಿವ್ ಏನಿರುತ್ತೆ ಆ ರಿಲೇಟಿವ್ ಸಂಬಂಧಪಟ್ಟಿದ್ದು ಸೀನಿಯರ್ ಸಿಟಿಝನ್ನು ಸೋ ದಿ ಅಮೌಂಟ್ ಹಿಯರ್ ಈಸ್ ಎಕ್ಸ್ಪೆಂಡಿಚರ್ ಇನ್ಕರ್ಡ್ ಆನ್ ಡಿಪೆಂಡೆಂಟ್ ರಿಲೇಟಿವ್ ದಿ ಅಮೌಂಟ್ ಹಿಯರ್ ಈಸ್ ಸಿಕ್ಸ್ಟಿ ಫೈ ತೌಸಂಡ್ ಬಟ್ ಆ್ಯಸ್ ಪರ್ ಏಯ್ಟಿ ಡಿ ಡಿ ಬಿ ರೂಲ್ಸ್ ಪ್ರಕಾರ ಸೀನಿಯರ್ ಸಿಟಿಸನ್ಸ್ಗೆ ಡಿಪೆಂಡೆಂಟ್ ರಿಲೇಟಿವ್ಗೆ ಸಿಕ್ಸ್ಟಿ ತೌಸಂಡನ್ನ ಕ್ಲೈಮ್ ಮಾಡ್ಕೋಬಹುದು ಸಿಕ್ಸ್ಟಿ ತೌಸಂಡನ್ನು ಕ್ಲೈಮ್ ಮಾಡ್ಕೋಬೋದು ಸೊ ಅಗೇನ್ ಇದು ಕೂಡ ನೀವೇ ನೀವು ಅನಲೈಸ್ ದಿ ಥಿಯರಿ ನಿಮಗೆ ಗೊತ್ತಾಗುತ್ತೆ ಸೊ ಇಫ್ ಇನ್ ಕೇಸ್ ಅವನು ಸ್ಪೆಸಿಫೈಡ್ ಡಿಸೀಸ್ ಆಗಿರಬೇಕು ಡಿಪೆಂಡೆಂಟ್ ರಿಲೇಟಿವ್ ಆಗಿರಬೇಕು ಆ್ಯಂಡ್ ಅದು ಎ ಟಿ ಡಿ ಡಿ ಬಿ ಪ್ರಕಾರ ಅವನಿಗೆ ಕ್ಲೈಮ್ ಮಾಡೋದಕ್ಕೆ ಬರೋವಂಥ ಅಮೌಂಟು ಸಿಕ್ಸ್ಟಿ ತೌಸಂಡ್ ಮಾತ್ರ ಅದಕ್ಕಿಂತ ಜಾಸ್ತಿ ಬರೋದಿಲ್ಲ ಸೊ ಇಲ್ಲೂ ಅಷ್ಟೇ ಇನ್ ಕೇಸ್ ಏನಾದರೂ ಪ್ರಾಬ್ಲಮಲ್ಲಿ ನಿಮಗೆ ಒಂದು ಟೂ ಲ್ಯಾಕ್ಸ್ ಅಂತ ಕೊಟ್ಟಿರ್ತಾರೆ ಆ ಟೂ ಲ್ಯಾಕ್ಸನ್ನು ಕ್ಲೈಮ್ ಮಾಡೋದಕ್ಕಾಗಲ್ಲ ಅವನ ಎಷ್ಟು ಕ್ಲೈಮ್ ಮಾಡ್ಬೋದು ಸೆವೆಂಟಿ ಫೈವ್ ತೌಸಂಡ್ ಮಾತ್ರ ಕ್ಲೈಮ್ ಮಾಡ್ಬೋದು ಸೊ ಹಾಗೆಯೇ ಯಾವುದೇ ರೀತಿಯಾದ ಮೆಡಿಕಲ್ ರಿಲೇಟೆಡ್ ಐಟಮ್ಸು ಅವನೇನು ಖರ್ಚು ಮಾಡ್ಬೋದು ಅದಕ್ಕೆ ಒಂದು ಲಿಮಿಟ್ ಇರುತ್ತೆ ಸ್ಪೆಸಿಫೈಡ್ ಡಿಪೆಂಡ್ ಡಿಪೆಂಡೆಂಟ್ ರಿಲೇಟಿವ್ ಆಗಿದ್ದರೆ ನಾರ್ಮಲ್ ಡಿಸಬಿಲಿಟಿ ಆಗಿದೆ ಸೆವೆಂಟಿ ಫೈವ್ ತೌಸಂಡ್ವರೆಗೂ ಮಾತ್ರ ಕ್ಲೈಮ್ ಮಾಡ್ಬೋದು ಅದಕ್ಕಿಂತ ಜಾಸ್ತಿ ಆದರೆ ಕ್ಲೈಮ್ ಮಾಡೋದಕ್ಕೆ ಆಗೋದಿಲ್ಲ ಅದು ಅವ್ನು ಓನ್ ಎಕ್ಸ್ಪೆನ್ಸಸ್ ಆಗುತ್ತೆ ಅವ್ನ ಪಾಕೆಟಿಂದ ಖರ್ಚು ಮಾಡೋವಂಥ ದುಡ್ಡಾಗಿರುತ್ತೆ ಸೊ ಹಾಗೆಯೇ ಸ್ಪೆಸಿಫೈಡ್ ಡಿಸೀಸಸ್ಗೆ ಆಗಿದ್ದರೆ ಸಿಕ್ಸ್ಟಿ ತೌಸಂಡ್ ಮಾತ್ರ ಕ್ಲೈಮ್ ಮಾಡ್ಬೋದು ಇದಕ್ಕಿಂತ ಜಾಸ್ತಿ ಕ್ಲೈಮ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅವನು ಎಷ್ಟೇ ಖರ್ಚು ಮಾಡಿರ್ಬೋದು ಮೇ ಬಿ ಇಲ್ಲಿ ಕೊಟ್ಟಿರುವಂಥದ್ದು ಫೈವ್ ತೌಸಂಡ್ ಆಫ್ ಸಿಕ್ಸ್ಟಿ ಫೈವ್ ತೌಸಂಡನ್ನ ಕ್ಲೈಮ್ ಮಾಡೋದಕ್ಕಾಗಲ್ಲ ಆ್ಯಸ್ ಪರ್ ರೂಲ್ಸ್ ಸಿಕ್ಸ್ಟಿ ತೌಸಂಡ್ ಮಾತ್ರ ಕ್ಲೈಮ್ ಮಾಡ್ಬೋದು ಇನ್ನು ಫೈವ್ ತೌಸಂಡ್ ಏನಿದೆ ಅದು ಅವನ ಪರ್ಸ್ನಲ್ ಓನ್ ಬೇರಿಂಗ್ಸ್ ಆಗಿರುತ್ತೆ ನೆಕ್ಸ್ಟು ಡೊನೇಷನ್ ಟು ಪಿ ಎಮ್ ಎನ್ ಆರ್ ಎಫ್ ಇದೆ

ನ್ಯಾಷನಲ್ ರಿಲೀಫ್ ಫಂಡ್ ಬಂದು ಹಂಡ್ರೆಡ್ ಪರ್ಸೆಂಟಿಗೆ ಬರುತ್ತೆ ಸೊ ಹಂಡ್ರೆಡ್ ಪರ್ಸೆಂಟ್ ಕ್ಲೈ ಕ್ಯಾನ್ ಬಿ ಕ್ಲೈಮ್ಡ್ ಆಸ್ ಡಿಡಕ್ಷನ್ ಟ್ವೆಂಟಿ ಫೈವ್ ತೌಸಂಡ್ ಪೂರ್ತಿ ಹಾಕೊಳ್ಳಿ ಸೊ ಇದಿಷ್ಟು ಐಟ್ರ್ ಕಾಲಮಲ್ಲಿ ಇರೋವಂಥ ಐಟಮ್ಸ್ನೆಲ್ಲ ಗ್ರಾಸ್ ಟೋಟಲ್ ಇನ್ಕಮಿಂದ ಎ ಟಿ ಸಿ ಡಿ 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 ಬಿ ಮತ್ತು ಜಿ ಇದು ಗೊತ್ತಾಯ್ತಲ್ವಾ ಸೆವೆಂಟಿ ಫೈವ್ ತೌಸಂಡ್ ಎಲ್ಲಿಂದ ಬಂತು ಅಂತ ಕೇಳಕ್ಕೆ ಹೋಗ್ಬೇಡಿ ಬಿಕಾಸ್ ಡಿಪೆಂಡೆಂಟ್ ರಿಲೇಟಿವ್ ಆಗಿದ್ದು ನಾರ್ಮಲ್ ಡಿಸಬಿಲಿಟಿ ಆಗಿದ್ದರೆ ಅವನು ಎಷ್ಟೇ ಖರ್ಚು ಮಾಡಲಿ ಅವ್ನಿಗೆ ಸಿಗೋವಂಥದ್ದೇ ಸೆವೆಂಟಿ ಫೈವ್ ತೌಸಂಡ್ ಇದಕ್ಕಿಂತ ಕಮ್ಮಿ ಖರ್ಚು ಮಾಡಿದರೆ ಸೊ ಡಿಫ್ರೆನ್ಸ್ ಅಮೌಂಟು ಅವನು ಒಂಥರ ಇನ್ಕಮ್ ಅಂತ ಟ್ರೀಟ್ ಮಾಡಿ ಬೇರೆ ಒಂದು ಮೆಡಿ ಮೆಡಿಸಿನ್ಸ್ ತೊಗೊಳೋದಕ್ಕೆ ಹೆಲ್ಪ್ ಆಗುತ್ತೆ ಇನ್ ಕೇಸ್ ಜಾಸ್ತಿ ಅವನೇನಾದರೂ ಖರ್ಚು ಮಾಡಿದರೆ ಏನು ಮಾಡೋದಕ್ಕಾಗಲ್ಲ ಇಟ್ ಹ್ಯಾಸ್ ಟು ಬಿ ಬಾರ್ನ್ ಔಟ್ ಆಫ್ ಹಿಸ್ ಪಾಕೆಟ್ ಸೊ ಈ ಕೇಸಲ್ಲಿ ಕಮ್ಮಿ ಖರ್ಚು ಮಾಡಿದ್ದಾನೆ ಟ್ವೆಂಟಿ ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ಖರ್ಚು ಮಾಡಿದ್ದಾನೆ ಆದರೆ ಇವನಿಗೆ ಸೆವೆಂಟಿ ಫೈವ್ ತೌಸಂಡ್ ಇದೆ ಈ ಕೇಸಲ್ಲಿ ಅವನು ಸಿಕ್ಸ್ಟಿ ಫೈವ್ ತೌಸಂಡ್ ಖರ್ಚು ಮಾಡಿದ್ದಾನೆ ಆದರೆ ಇವನಿಗೆ ಫೈವ್ ತೌಸಂಡ್ ಅವ್ನು ಪಾಕೆಟಿಂದನೇ ಬೇರ್ ಮಾಡಬೇಕು ಬಿಕಾಸ್ ಸಿಕ್ಸ್ಟಿ ತೌಸಂಡ್ ಮಾತ್ರ ಅವನಿಗೆ ಸಿಗ್ತಿದೆ ಗೌರ್ಮೆಂಟ್ ಕಡೆಯಿಂದ ಇದು ಡಿಡಕ್ಷನ್ಸ್ ಸಿಗೋದು ಸಿಕ್ಸ್ಟಿ ತೌಸಂಡ್ ಮಾತ್ರ ಫಾರ್ ದಿ ಸ್ಪೆಸಿಫೈ ಡಿಸೀಸಸ್ ನೆಕ್ಸ್ಟ್ ಈಸ್ ಅಂಡರ್ ಸೆಕ್ಷನ್ ಟಿ ಜಿ ಬಂದಾಗ ಪ್ರೈಮ್ ಮಿನಿಸ್ಟರ್ ನ್ಯಾಷನಲ್ ರಿಲೀಫ್ ಫಂಡ್ ಇದೆ ಸೊ ಇಷ್ಟು ನಾವು ಆ್ಯಡ್ ಮಾಡಿದಾಗ ಸೆವೆನ್ ಲ್ಯಾಕ್ ನೈಂಟಿ ತೌಸಂಡ್ ಒನ್ ಫಿಫ್ಟಿ ಬರುತ್ತೆ ಸೊ ಇದಕ್ಕೆ ಯಾವುದೇ ರೀತಿಯಾದ ಎಲ್ ಟಿ ಸಿ ಜಿ ಇದ್ದರೆ ಆ್ಯಡ್ ಮಾಡಿ ಪ್ರಾಬ್ಲಮಲ್ಲಿ ಎಲ್ ಟಿ ಸಿ ಜಿ ಯಾವುದೂ ಇಲ್ಲ ಆ್ಯಂಡ್ ಎಸ್ ಟಿ ಸಿ ಜಿ ವಿಚ್ ಈಸ್ ರಿಲೇಟೆಡ್ ಟು ಎಸ್ ಟಿ ಟಿ ಇದೆಯಾ ನೋಡಿ ಹಾಗೆ ಯಾವುದು ಪ್ರಾಬ್ಲಮಲ್ಲೂ ಆ ಥರ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ನೆಕ್ಸ್ಟ್ ಕ್ಯಾಶುವಲ್ ಇನ್ಕಮ್ಸ್ ಇದೆ ಮೇಲೆ ನಾವು ಕ್ಯಾಶುವಲ್ ಇನ್ಕಮ್ಸನ್ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಅದರ್ ಸೋರ್ಸಸ್ಸು ಕ್ಯಾಶುವಲ್ ಇನ್ಕಮ್ಸನ್ನ ತೆಗೆದು ಇದೇನು ಬಿಟ್ಬಿಟ್ಟಿದ್ವಿ ಅಮೌಂಟು ಇದನ್ನು ನಾವು ಲಾಸ್ಟಲ್ಲಿ ಆ್ಯಡ್ ಬ್ಯಾಕ್ ಮಾಡ್ಕೋಬೇಕು ಕ್ಯಾಶುವಲ್ ಇನ್ಕಮ್ಸ್ ಅಮೌಂಟ್ ಏಸ್ ರುಪೀಸ್ ಅವರೇ ಡೈರೆಕ್ಟಾಗಿ ಹೇಳಿದ್ದಾರೆ ಪ್ರಾಬ್ಲಮಲ್ಲಿ ಟೂ ಲ್ಯಾಕ್ ಸೆವೆಂಟಿ

ಅನ್ಸಿದ್ರು ನಿಮಗೆ ಈಸಿಯಾಗಿ ಸಾಲ್ವ್ ಮಾಡ್ಬೋದು ಆ್ಯಂಡ್ ಡೆಫಿನೆಟ್ಲಿ ಇದು ಫೋರ್ಟೀನ್ ಮಾರ್ಕ್ಸ್ಗೆ ಬರೋವಂಥ ಕ್ವೆಶನ್ ಆಗಿರುತ್ತೆ ನಿಮಗೆ ಎಕ್ಸಾಮ್ಗೆ ಫ್ರಮ್ ದಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಫೋರ್ಟೀನ್ ಮಾರ್ಕ್ಸ್ ಸೆಕ್ಷನ್ ಸಿಯಲ್ಲಿ ಖಂಡಿತ ಬರುತ್ತೆ ಆ್ಯಂಡ್ ಇಲ್ಲಿ ನೀವು ಡಿಡಕ್ಷನ್ ಯಾವ ಪರ್ಟಿಕ್ಯುಲರ್ ಡಿಡಕ್ಷನ್ಸ್ ಯಾವ್ಯಾವ ಐಟಮ್ಸು ಅಂತ ತಿಳ್ಕೊಂಬಿಟ್ರೆ ಈಸಿಯಾಗಿ ನೀವು ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಂಡು ಹೋಗ್ಬೋದು ಸೊ ಹಿಯರ್ ಆ್ಯಂಡ್ ಅಪ್ ದಿಸ್ ಚಾಪ್ಟರ್ ನಾನೇನು ಕವರ್ ಮಾಡಿದ್ದೀನಿ ಇಷ್ಟು ಪ್ರಾಬ್ಲಮ್ಸ್ನ ಓದ್ಕೊಳ್ಳಿ ಫ್ರಮ್ ದಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಟ್ ಈಸ್ ಎನ್ ಆಫ್ ಸೊ ಪ್ರಾಕ್ಟೀಸ್ ದಿಸ್ ಪ್ರಾಬ್ಲಮ್ಸ್ ಸೊ ಹಿಯರ್ ಆ್ಯಂಡ್ಸ್ ಅಪ್ ಯುವರ್ ದಿ ಫೋರ್ತ್ ಚಾಪ್ಟರ್ ದಟ್ ಈಸ್ ಡಿಡಕ್ಷನ್ಸ್ ಫ್ರಮ್ ಜಿ ಟಿ ಐ ಗ್ರಾಸ್ ಟೋಟಲ್ ಇನ್ಕಮ್ ಓಕೆ ಥ್ಯಾಂಕ್ ಯು